ದರ್ಶನ್ ಇರ್ಬೋದು, ನೀನು ಇರ್ಬೋದು, ಇಲ್ಲಿಯವನು ಎಲ್ಲ ವಿಲನ್ ಮಗಳು ಹೀರೋ ಆಗ್ತಾ ಇದ್ದಾರೆ. ದೇವರಾಜ್ ಮಗನ ಹೀರೋ ಅದ. ಈ ವಿಲನ್ಗಳು ನಮ್ಮನ್ನ ಹೊಡೆದು 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 ನಮ್ಮನ್ನ ಹೀರೋ ಮಾಡ್ಸೋದು. ಇವ್ರು ಎಷ್ಟು ನಮ್ಮನ್ನ ಹೊಡಿತಾರೋ, ಎಷ್ಟು ಬೈತಾರೋ, ಅಷ್ಟು ದೊಡ್ಡದಾಗ ನಾವು ಬೆಳೆದೋಯ್ತು. ಯಾವ ಹೀರೋನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಇಂದ ಬೆಳೆಯೋದಿಲ್ಲ. ಯಾವ ಹೀರೋನು ಯಾವ ಕಾರಣಕ್ಕೂ ವಿಲನ್ಸು ಕ್ಯಾರೆಕ್ಟರ್ ಆರ್ಟಿಸ್ಟ್ ಇಲ್ಲದೆ ಅವ್ನು ಹೀರೋ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ಹೀರೋ ಆಗೋದ ಕಾರಣ ಇರುವುದೇ ಅವರು. ಏನಾದರು ಪ್ರೊಡ್ಯೂಸರ್ಸ್ ಆದರೂ ಇಂಡಸ್ಟ್ರಿ ಎಲ್ಲೋ ಬೆಳೀತಾ ಇದೆ ಇವಾಗ ನೋಡ ಖುಷಿ. ಈ ವಾತಾವರಣಕ್ಕೆಲ್ಲ ಇದು ಈ ಸಿನಿಮಾಗ ನಮಗೆಲ್ಲ ಸಂಬಂಧ ಇಲ್ಲ, ನಾವೇನು ಎಲ್ಲೂ ಇಲ್ವೇ ಇಲ್ಲ ಈ ಸಿನಿಮಾದಲ್ಲಿ. ಬಟ್ ಆದರೂ ಇದ್ದೀವಿ, ಎಲ್ಲಿದ್ದೀವಿ, ಇವರು ಅಪ್ಪನ ಜೊತೆ ಓಡಾಡಿದ್ದೀವಿ ನಾವು. ಫುಲ್ ಇಂಡಸ್ಟ್ರಿಯಲ್ ಏನಾದ್ರು ಒಂದು ಒಳ್ಳೇದಾಗುತ್ತೆ ಅಂದರೆ ಫಸ್ಟ್ ಯಾರೇ ಬಂದು ಕಂಪ್ನಿ ಇಲ್ಲ ಅಂತ ಹೇಳೋಕೆ ಬಾಯಿನೇ ಬರೋದಿಲ್ಲ ನಮಗೆ. ಏನೇ ಕೆಲಸ ಬಿಟ್ಟು ನಡೀ ಹೋಗೋಣ ನಾನು. ಅದು ಹುಡುಗರು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಹುಡುಗರು ಮಾಡ್ತಾ ಇದ್ದಾರೆ, ನನ್ನ ಮಕ್ಕಳು ಮಾಡಿದಷ್ಟೇ ಖುಷಿ. ಅಷ್ಟೇ, ನಿನಗೂ ಒಳ್ಳೇದಾಗಲಿ. ಟೈಗರ್ ಟಾಕೀಸು ನಾನು ಒಂದು ಪ್ರೊಡಕ್ಷನ್ ಆಫೀಸ್ ಓಪನ್ ಮಾಡಿದ್ರ ಚೆನ್ನಾಗಾಗಲಿ. ಟ್ರೈಲರ್ ಚೆನ್ನಾಗಿದೆ ಚೆನ್ನಾಗಿಲ್ಲ ನಾನು ಹೇಳೋದಿಲ್ಲ, ಈ ಥರ ಯಾವಾಗಲೂ ಚೆನ್ನಾಗೇ ಇರುತ್ತೆ ಅಲ್ವಾ. ಹುಡುಗಿನ ಜುಡಾಯಿಸ್ಬೇಕಂದ್ರೆ ಚೆನ್ನಾಗಿರ್ತಾಳೆ ಅಲ್ವಾ, ಅವಳು ಟೀಸ್ ಮಾಡೋಕ್ರೆ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಅಪ್ಪ ಆಮೇಲೆ ಬಂದು ಫಿಟ್ಟಿಂಗ್ ಇಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹಾ ಇದಕ್ಕೆ ಅದೇನೋ ಇದೇನೋ ಅದೇನೋ ಅಂತ. ಸೊ ಆ ಟೀಸರ್ ಆದಮೇಲೆ ಬರುವಂಥ ಟ್ರೈಲರ್ಸ್ ಆಗಲಿ ಸಿನಿಮಾ ಆಗಲಿ ಅದು ನಿಮಗೆ ಬೇಕು, ಚೆನ್ನಾಗಿ ಮಾಡಿರಬೇಕು ಅನ್ನೋದು ಇಂಪಾರ್ಟೆಂಟು. ಇಂಡಸ್ಟ್ರಿ ಬೆಳೆದೇ ಇದೆ, ಯಾವ ಸಿನಿಮಾ ಕೊಟ್ಟರು ಜನ ನೋಡ್ತಾರೆ, ಚೆನ್ನಾಗಿದ್ರೆ ನೋಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಇವತ್ತು ಜನ ಬರ್ತಾ ಇದ್ದಾರೆ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಹೊರಟಿಗೆ ಸೇರಿಕೊಂಡು ಇವತ್ತು ಆ್ಯಕ್ಚುಲಾಗಿ ನಾನು ಬರೋಕ್ಕೆ ಮುಂಚೆ ಯೂಶ್ವಲಾಗಿ ಹೀರೋಗಳು ಲೇಟಾಗಿ ಬರ್ತಾರೆ, ಅವರು ಲೇಟಾಗಿ ಬರ್ತಾರೆ ಅನ್ನೋದು ಮಾತುಕತೆಗಳು. ಇವತ್ತು ಸರ್ ಪ್ರೆಸ್ಸವ್ರು ಇರಲ್ಲ ಸರ್, ಪ್ರೆಸ್ಸವ್ರು ಹೇಳೋದ್ರ ಮೇಲೆ ಇರಲ್ಲ, ಬೇಗ ಬಂದುಬಿಡಿ ಸರ್ ಅಲ್ವಾ. ಸೊ ಈ ಥರ ರಿಕ್ವೆಸ್ಟ್ ಮಾಡಿ ಕರೆಸ್ಕೊಂಡ್ರು ಅಂದರೆ ಒಂದ್ರ ಮೇಲೆ ಒಂದು ಸಿನಿಮಾಗಳು ಒದ್ದಾಡಿ ಉರುಳಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬೀಳ್ತಾವೆ, ಆದರೆ ಅದರಲ್ಲಿ ಎತ್ತೊಳ್ಳೋದು ಯಾವುದೋ ಒಂದು. ಸೊ ಇಟ್ ಇಸ್ ಐ ಟೈಮ್ ಎಲ್ಲರೂ ನೀವು ಸಿನಿಮಾದವರು ಎಲ್ಲರೂ ಒಟ್ಟಿಗೆ ನೋಡ್ಕೊ, ಎಲ್ಲ ಸಿನಿಮಾಗಳು ಒಟ್ಟಿಗೆ ನುಗ್ಗೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇವತ್ತು ಐ ಟೈಮ್ ನೀವು ನೋಡಿಕೊಂಡು ಮಗು ಡೆಲಿವರಿನ ಚೆನ್ನಾಗಿ ಮಾಡಬೇಕ್ರಿ ಅಲ್ವಾ, ಡೆಲಿವರಿ ಇಂಪಾರ್ಟೆಂಟ್. ಒಟ್ಟಿಗೆಲ್ಲ ಉಳ್ತಿಗೆ ಎಲ್ಲ ಡೆಲಿವರಿ ಹೋದ್ರೆ ಡಾಕ್ಟರ್ ಕೂಡ ಏನು ಮಾಡ್ತಾರೆ, ಯಾವ್ದು ನೋಡ್ಬೇಕು ಅಂತ ಗೊತ್ತಾಗಲ್ಲ, ಯಾವ ಪೇಷಂಟ್ ನೋಡ್ಬೇಕು ಗೊತ್ತಾಗಲ್ಲ. ಸೊ ಒಂದು ಉಳ್ಕೊಂಡ್ರೆ ನಾಲ್ಕು ಪೇಷಂಟ್ ಆಗೋಗುತ್ತಿದ್ರಲ್ಲಿ. ಸೊ ಎಲ್ಲ ಪ್ರೊಡ್ಯೂಸರ್ಸು ಎಲ್ಲ ನೀವುಗಳು ನಿಮ್ಮ ಸಿನಿಮಾನ ನೋಡಿಕೊಂಡು ಟೈಮ್ ನೋಡಿಕೊಂಡು ಯಾವ ಸಿನಿಮಾ ಬಿಡಬೇಕು ಯಾವಾಗ ರಿಲೀಸ್ ಮಾಡಬೇಕು ನೋಡಿಕೊಂಡು ಅದರ ಸಮಯ ನೋಡ್ಕೊಂಡು ರಿಲೀಸ್ ಮಾಡಿದ್ರೆ ಇಂಡಸ್ಟ್ರಿ ಇನ್ನಷ್ಟು ಬೆಳೆಯುತ್ತೆ ಅನ್ನೋದು ಒಂದು ತಿಳ್ಕೋಬೇಕಾದ ವಿಷಯ. ಇನ್ನು ನೀನು ನೋಡೋಕೆ ನಿಮ್ಮ ಅಪ್ಪನ ಥರನೇ ಇದೆಯಾ? ಓಕೆ, ನಿಮ್ಮ ಅಪ್ಪ ನಿಟ್ಟು ನಿಮ್ಮ ಅಪ್ಪ. ನಾನಂತೂ ನಿನ್ನ 20 ವರ್ಷ ಎಲ್ಲ ನೋಡಿಲ್ಲ, ಅಲ್ಲಿ ಇಲ್ಲಿ ಸಿನಿಮಾದಲ್ಲಿ ಅಲ್ಲಿ ಇಲ್ಲಿ ಟ್ರೈಲರ್ ನೋಡಿದ್ದೆ, ಇವತ್ತೇ ನೋಡಿದ್ದೀನಿ ನಿನ್ನ. ಅದೇ ಥರ ಗಲೀಜಾಗೂ ಇದೆಯಾ ಸ್ಕ್ರೀನ್ ಮೇಲೆ? ಚೆನ್ನಾಗೂ ಕಾಣಿಸ್ತೀಯಾ, ತುಂಬ ಚೆನ್ನಾಗಿ ಮುದ್ದಾಗಿ ಮಾಡಿದ್ಯಾ, ಆ್ಯಕ್ಟಿವ್ ಮಾಡ್ತಿದ್ಯಾ, ಚೆನ್ನಾಗಿ ಮಾಡಿದ್ಯಾ, ಆ್ಯಕ್ಷನ್ ಚೆನ್ನಾಗಿ ಮಾಡ್ತಿದ್ಯಾ, ಎಲ್ಲ ಯು ಆರ್ ಫಿಲ್ಡ್ ಅಪ್ ಯುವರ್ ಫಾದರ್ಸ್ ಪ್ಲೇಸ್. ನಾವು ರೆಸ್ಪಾನ್ಸಿಬಿಲಿಟಿ ಇಸ್ ಮೋರ್ ಇಂಪಾರ್ಟೆಂಟ್. ಒಬ್ಬ ಪ್ರೊಡ್ಯೂಸರ್ ಆದಮೇಲೆ ರೆಸ್ಪಾನ್ಸಿಬಿಲಿಟಿ ಇಂಪಾರ್ಟೆಂಟ್.